ನಾನು ಭೂಮಿ. ಇಡೀ ರೈತಾಪಿ ವರ್ಗವೇ ನನ್ನ ಮಕ್ಕಳು. ಕೆಲವು ವರ್ಷಗಳ ಹಿಂದೆ ನನ್ನ ಮಕ್ಕಳು ನನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ಳುತ್ತಿದ್ರು. ಕೋಹುಗಳಿಂದ ಉಳುಮೆ ಮಾಡುತ್ತಾ ತಿಪ್ಪೆ ಗೊಬ್ಬರಗಳನ್ನ ಕೊಡುತ್ತಿದ್ರು. ನಾನು ಖುಷಿಯಾಗಿಯೇ ನನ್ನ ಮಕ್ಕಳು ಬಯಸಿದ ಹಾಗೆ ಹೆಚ್ಚಿನ ಇಳುವರಿ ಕೊಡುತ್ತಿದ್ದೆ. ಆದರೆ ಕಾಲ ಕಳೆದ ಹಾಗೆ ಅದ್ಯಾಕೋ ನನ್ನ ಮಕ್ಕಳು ಸೋಮಾರಿಗಳಾದರೋ ಕಾಣೆ. ಬಿತ್ತಲು, ಉಳಲು, ಕೊನೆಗೆ ಕಟಾವು ಮಾಡಲು ಸಹ ಇವರಿಗೆ ಯಂತ್ರೋಪಕರಣಗಳೇ ಬೇಕು. ನನ್ನ ಮೇಲೆ ಯಂತ್ರಗಳನ್ನು ಓಡಿಸಿ ಉಸಿರಾಡಲು ಬಾರದಂತೆ ಮಾಡಿದ್ದಾರೆ. ಆದರೂ ಸಹ ನನ್ನ ಮಕ್ಕಳನ್ನು ನಾನು ಕೈ ಬಿಡಲು ಸಾಧ್ಯವೇ? ಕಷ್ಟಪಟ್ಟು ಫಸಲನ್ನು ಕೊಡುತ್ತಿದ್ದೆ. ಆದರೆ ಈಗ ನನ್ನ ಮಕ್ಕಳು ಅದ್ಯಾವ ಮಾಯಾಜಾಲಕ್ಕೆ ಸಿಲುಕಿದ್ದಾರೋ ಕಾಣೆ. ಹೆಚ್ಚಿನ ಇಳುವರಿ ಪಡೆಯಬೇಕೆಂಬ ದುರಾಸೆಗೆ ಸಿಲುಕಿ ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ತಂದು ತಂದು ನನ್ನ ಮೇಲೆ ಸುರಿಯುತ್ತಿದ್ದಾರೆ. ಮೊದಲೇ ಉಸಿರಾಡಲು ಕಷ್ಟಪಡುತ್ತಿದ್ದ ನನಗೆ ಉಸಿರು ನಿಲ್ಲಿಸುವ ಕೆಲಸ ಮಾಡುತ್ತಿದ್ದಾರೆ. ನನ್ನ ಒಡಲಿನಲ್ಲಿರುವ ಎಷ್ಟೋ ಜೀವಿಗಳನ್ನು ಸಾಯಿಸುತ್ತಿದ್ದಾರೆ. ನಾನು ನನ್ನ ಮಕ್ಕಳಿಗೆ ಹೇಳುವುದೊಂದೇ, ನಾನು ಎಂದಿಗೂ ನಿಮ್ಮ ಕೈ ಬಿಡುವುದಿಲ್ಲ. ಸ್ವಲ್ಪ ನನಗೆ ಈ ರಾಸಾಯನಿಕ ಹಾಗೂ ಭಾರವಾದ ಯಂತ್ರಗಳಿಂದ ಮುಕ್ತಿ ಕೊಡಿ. ಹೆಚ್ಚಿನ ಇಳುವರಿ ಕೊಟ್ಟು ನಿಮ್ಮ ಜೀವನ ಹಸನು ಮಾಡುತ್ತೇನೆ. ಇಂತಿ ನಿಮ್ಮ ಭೂತಾಯಿ. ಕೃಷಿ ಪದ್ಧತಿ ಬದಲಾಗಲಿ, ಮಣ್ಣು ಜೀವಂತವಾಗಲಿ. ಎಲ್ಲ ರೈತಾಪಿ ವರ್ಗಕ್ಕೂ ವಿಶ್ವ ಮಣ್ಣಿನ ದಿನಾಚರಣೆ ಶುಭಾಶಯಗಳು.